ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಈ ಲೆಹೆಂಗಾ ಆಲ್ಟ್ರೇಷನ್ ಮಾಡೋದು ನೋಡೋಣ. ಈ ರೆಡಿಮೇಡ್ ಲೆಹೆಂಗಾ ನೋಡಿ, ಈ ರೀತಿ ಇದೆ. ಇದರದ್ದು ವೇಸ್ಟ್ ರೌಂಡ್, ನಮಗೇನು ಸೈಜ್ ಬೇಕು ಅದಕ್ಕಿಂತ ದೊಡ್ಡದಿದೆ. ಅದಕ್ಕೆ ಇದನ್ನು ಆಲ್ಟರ್ ಮಾಡಿಬಿಟ್ಟು ಸೈಡಲ್ಲಿ ಫಿನಿಷಿಂಗ್ ಕೊಡಬೇಕು. ಇದಕ್ಕೆ ಡೈರೆಕ್ಟ್ ನಾಡ ಹಾಕಿ ಆರ್ ಫುಲ್ ಇಲಾಸ್ಟಿಕ್ ಹಾಕಿ ಸ್ಟಿಚ್ ಮಾಡಿದರೆ ಇಲ್ಲಿ ರಿಂಕಲ್ಸ್ ಬರುತ್ತೆ, ಅದು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾವು ಫ್ರಂಟ್ ಪೋರ್ಷನಲ್ಲಿ ಸ್ಟಿಕ್ ಗಮ್ ಇರುವಂಥ ಕ್ಯಾನ್ವಾಸ್ ಕೊಡೋದು, ಹಿಂದ್ಗಡೆ ಇಲಾಸ್ಟಿಕ್. ಆವಾಗ ಈ ಪೋರ್ಷನ್ ನೀಟಾಗಿ ಕಾಣಿಸುತ್ತೆ. ಮತ್ತು ಇದರಲ್ಲಿ ಜಸ್ಟ್ ಒಂದು ಇಷ್ಟೇ, ಒಂದು 2 ಸೆಂಟಿಮೀಟ್ರಷ್ಟು ಮಾತ್ರ ಒಳಗಡೆ ಹೋಗುತ್ತೆ. ನಾವು ಇದಕ್ಕೆ ಲಾಡಿ ಅಂದರೆ ನಾಡ ಲಾಡಿ ಆರ್ ಇಲಾಸ್ಟಿಕ್ ಹಾಕಿದರೆ ಈ ಪೋರ್ಷನ್ ತುಂಬ ಒಳಗಡೆ ಹೋಗಬೇಕಾಗುತ್ತೆ, ಇದರದ್ದು ಗೆಹರ ಎಲ್ಲ ಹೋಗಿ ತುಂಬ ಸ್ಮಾಲ್ ಆಗುತ್ತೆ. ಈಗ ವೇಸ್ಟ್ ಬ್ಯಾಂಡ್ ಒಂದು ಸೈಡಲ್ಲಿ ಓಪನ್ ಮಾಡೋಣ. ಒಂದು ಸೈಡಲ್ಲಿ ಒಂದು ಕಡೆ ಮಾತ್ರ ಓಪನ್ ಮಾಡಿದರೆ ಸಾಕು, ಫುಲ್ ಇದನ್ನು ತೆಗಿಬೇಕು ಎಂಡ್ ಟು ಎಂಡ್. ಓಪನ್ ಆಗಿದೆ ನೋಡಿ, ಈ ರೀತಿ ಓಪನ್ ಆಗಿದೆ ನೋಡಿ. ಈಗ ವೇಸ್ಟ್ ರೌಂಡ್ ಮೆಜರ್ ಮಾಡಬೇಕು ಈ ಸೈಡಲ್ಲಿ 2 ಸೆಂಟಿಮೀಟರ್ ಬಿಟ್ಟು, ಯಾಕಂದರೆ ಅದು ನಾವು ಸ್ಟಿಚ್ ಆಗಿ ಸೈಡಿಗೆ ಹೋಗುತ್ತೆ, ಒಳಗೋಡೆ ಹೋಗುತ್ತೆ ಅಷ್ಟನ್ನು ಬಿಟ್ಟು ನೋಡಿ. ಇಡ್ದು 54 ಸೆಂಟಿಮೀಟರ್ ಇದೆ, ಅಂದರೆ ಟೋಟಲ್ ವೇಸ್ಟ್ ರೌಂಡ್ 54 + 54 108 ಸೆಂಟಿಮೀಟರ್, ವಿಡ್ತ್ 4 ಸೆಂಟಿಮೀಟರ್. ಆ ವಿಡ್ತ್ ಎಷ್ಟಿದೆ ಅಷ್ಟು ನಾವು ಇದ್ರ ಕ್ಯಾನ್ವಸಲ್ಲಿ ಕಟ್ ಮಾಡಬೇಕು. 54 ಸೆಂಟಿಮೀಟರ್ ಲೆಂತ್ ಮತ್ತು 4 ಸೆಂಟಿಮೀಟರ್ ವಿಡ್ತ್. ಇದನ್ನು ಗಮ್ ಸೈಡ್ ಇದೆ ಅಲ್ವಾ, ಅದನ್ನು ಡೌನಲ್ಲಿ ಇಟ್ಟು ಅಯನ್ ಮಾಡಬೇಕು. ಸೈಡಲ್ಲಿ 2 ಸೆಂಟಿಮೀಟರ್ ಬಿಟ್ಟು ಇದನ್ನು ಈ ರೀತಿ 54 ಸೆಂಟಿಮೀಟರ್ ಬೈ 4 ಸೆಂಟಿಮೀಟರ್ ಇದನ್ನು ಗಮ್ ಮಾಡಿದೆ ನೋಡಿ, ಇದು ಅಯನ್ ಮಾಡಿ ಗಮ್ ಮಾಡಿದೆ. ಈಗ ಉಳಿದ ಪೋರ್ಷನಿಗೆ ಇಲಾಸ್ಟಿಕ್ ಹಾಕಬೇಕು. ಇಲಾಸ್ಟಿಕ್ಕಿಗೆ ನನ್ನ ವೇಸ್ಟ್ ರೌಂಡ್ ಇದೆ 80 ಸೆಂಟಿಮೀಟರ್, 80 - ಉಳಿದ ಪೋರ್ಷನ್ 54 ಸೆಂಟಿಮೀಟರ್ ಅಂದರೆ 26 ಸೆಂಟಿಮೀಟರ್, 26 ಸೆಂಟಿಮೀಟರ್ ಅಷ್ಟು ಉದ್ದ ಇಲಾಸ್ಟಿಕ್ ತೆಗೆದಿದ್ದೇನೆ ನೋಡಿ. ಈ ಇಲಾಸ್ಟಿಕ್ಕನ್ನು ಇಲ್ಲಿಂದ ಇಟ್ಟು ಎಳೆದು ಅಂದರೆ ಪುಲ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು. ಈ ರೀತಿಯಾಗಿ ನೆರಿಗೆ ಬರುತ್ತೆ ನೋಡಿ, ರೆಡಿಯಾಗಿದೆ. ಒಂದು ಕಡೆ ಸ್ಟ್ರೆಚ್, ಒಂದು ಕಡೆ ಸ್ಟ್ರೈಟ್ ಆಗಿರುತ್ತೆ. ಈಗ ಆಗ ಏನು ಓಪನ್ ಮಾಡಿದ್ದೇವಲ್ಲ ಆ ವೇಸ್ಟ್ ಬ್ಯಾಂಡ್, ಅದನ್ನು ಅದೇ ರೀತಿ ಮಡಚಿ ಸ್ಟಿಚ್ ಹಾಕಬೇಕು. ಇಲಾಸ್ಟಿಕ್ ಸೈಡಲ್ಲಿ ಹೇಗೆ ನೆರಿಗೆ ಇದೆ ಅದೇ ರೀತಿ ನೆರಿಗೆ ಇಟ್ಟೇ ಸ್ಟಿಚ್ ಮಾಡಬೇಕು ನೋಡಿ. ಫುಲ್ ರೆಡಿಯಾಗಿದೆ, ಒಂದು ಸೈಡ್ ಸ್ಟ್ರೈಟ್, ಇನ್ನೊಂದು ಸೈಡ್ ಇಲಾಸ್ಟಿಕ್. ಈಗ ಇದನ್ನು ಉಲ್ಟ ಮಾಡಿಬಿಟ್ಟು ಇನ್ನೊಂದು ಸೈಡ್ ನೋಡಿ, ಆ ಓಪನ್ ಎಡ್ಜಸ್ ಎಲ್ಲ ಜಾಯಿಂಟ್ ಮಾಡಬೇಕು. 2 ಸೆಂಟಿಮೀಟರ್ ಆಗಿದೆ, ಫುಲ್ ಸ್ಟಿಚ್ ಆಗಿದೆ. ಇದೀಗ ರೆಡಿಯಾಗಿದೆ ನೋಡಿ, ಕಂಪ್ಲೀಟ್ ರೆಡಿ ಆಯಿತು. ಎದುರುಗಡೆ ಸ್ಟ್ರೈಟ್, ಹಿಂದ್ಗಡೆ ಇಲಾಸ್ಟಿಕ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.